ಕ್ರೇಜಿ ಐಡಿಯಾಸ್ಗಳನ್ನ ಮುಖಾಂತರವಾಗಿ ಕ್ರೇಜಿ ಮೈಂಡ್ಸ್ ಅಂತ ಹೆಸರು ಹೊಂದಿರುವಂತಹ ಒಂದು ಆಫೀಸ್ ಟೂರ್ಗೆ ಕರ್ಕೊಂಡು ಹೋಗ್ತೀವಿ, ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ಇವರ ಹೆಸರೇ ಹೇಳುವಂತೆ ಕ್ರೇಜಿ ಐಡಿಯಾಸ್ನ ಹೊಂದಿರುವಂತಹ ಕ್ರೇಜಿ ಮೈಂಡ್ಸ್ನ ಆಫೀಸ್ಗೆ ನಾವೀಗ ಎಂಟ್ರಿಯನ್ನು ಕೊಟ್ಟಿದ್ದೀವಿ. ಇವರ ಆಫೀಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಹಾಯ್ ಸರ್. ಹಲೋ. ಹಾಯ್, ಹೇಗಿದ್ದೀರಾ? ಓ ಸೂಪರ್. ಓಕೆ, ಸೊ ಈಗ ಆಸ್ ಆಫ್ ನೋವು ಯಾವುದು ಎಡಿಟಿಂಗ್ ಅಲ್ಲಿ ಇದ್ದೀರಾ ನೀವು? ಇದು ಜಸ್ಟ್ ಫೈನಲ್ ಇದು ಚೆಕ್ ಮಾಡ್ತಾ ಇದ್ದೆ. ಓಕೆ, ಕತ್ತಲ ಚಿತ್ರ ಅದು. ಹಾ, ಸೊ ಹಾಗೆ ನಂದು ಯಾವುದೋ ಒಂದು ಓಲ್ಡ್ ವಿಡಿಯೋ ಒಂಚೂರು ಕರೆಕ್ಷನ್ ಮಾಡ್ತಾ ಇದ್ದೆ. ನೋಡ್ತೀರಾ, ಕ್ರೇಜಿ ಆಗಿರುತ್ತೆ. ಎಸ್ ಪ್ಲೀಸ್. 2 ವರ್ಷದಿಂದ ಸ್ಕೈ ಡೈವಿಂಗ್ ಮಾಡಿದ್ದು. ಓಕೆ ಓಕೆ, ಸೊ ಅದು ಜಸ್ಟ್ ಏನು ನೋಡ್ತಾ ಇದ್ದೆ. ಹಾ, ಸೊ ನಾವು ಸಡನ್ ಅಂತ ಎಂಟ್ರಿ ಕೊಟ್ಬಿಡ್ವಿ. ಆಕ್ಚುಲಿ ಬ್ಯಾಕ್ ಹಾಕಣ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ. ಓಕೆ ಓಕೆ ಸರ್, ಎಡಿಟಿಂಗ್ ಎಲ್ಲ ನೀವು ಇಲ್ಲೇ ಮಾಡೋದಾ? ಯಾವ್ಯಾವ ಮೂವಿ ಇದೆ ಆಕ್ಚುಲಿ ಇಲ್ಲಿ ಎಡಿಟಿಂಗ್ ನಾವು ಮಾಡಿದ್ದೀರಾ ನೀವು? ಸಾಕಷ್ಟು ಮೂವಿ, ಐ ಮೀನ್ ಆಲ್ಮೋಸ್ಟ್ ಎಲ್ಲ ಮೂವಿಗಳು ನಾನು ಇಲ್ಲೇ ಎಡಿಟಿಂಗ್ ಮಾಡಿರೋದು. ಲವ್ ಮಾಕ್ಟೇಲ್ 1, 2, ಈಗ ಕದ ಚಿತ್ರ, ಮಿಸ್ಟರ್ ಬ್ಯಾಚುಲರ್, ಲವ್ ಯು ರಚ್, ಅದಕ್ಕಿಂತ ಮುಂಚೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ರೋಡ್ ಅಲ್ಲಿ ಇತ್ತು. ಸೊ ಆ ಟೈಮಿಂದ ನಾನು ಎಡಿಟಿಂಗ್, ಸಿನಿಮಾ ಎಡಿಟಿಂಗ್ ಸ್ಟಾರ್ಟ್ ಮಾಡಕ್ ಮುಂಚಿಂದನೂ ನಂದೇ ಒಂದು ಸ್ಟುಡಿಯೋ ಇತ್ತು. ಓಕೆ, ಸೊ ಹಾಗಾಗಿ ನನ್ನ ಎಡಿಟಿಂಗ್ ಜರ್ನಿ ಯಾ ಆಲ್ಮೋಸ್ಟ್ ಎಲ್ಲ ಇಲ್ಲೇ. ಓಕೆ, ನೀವು ಎಡಿಟಿಂಗ್ ಅಲ್ಲಿ ಇದ್ದೀರಾ, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೀರಾ, ಆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ, ಜೊತೆಗೆ ಡಿ ಒ ಪಿ ಆಗಿ ಮಾಡಿದ್ದೀರಾ, ಈ ಕ್ರೇಜಿ ಮೈಂಡ್ಸ್ ಅಲ್ಲಿ ಇನ್ನೂ ಏನೇನು ಕ್ರೇಜಿ ಥಿಂಗ್ಸ್ ಇದೆ ಹಾಗಿದ್ರೆ? ಇನ್ನೂ ಸಾಕಷ್ಟು ಮಾಡೋದಿದೆ. ನಾನು ಸಾಕಷ್ಟು ಯೋಗ ಮಾಡ್ತೀನಿ. ಓಕೆ, ಕ್ರಿಯಾ ಯೋಗ ಮಾಡ್ತೀನಿ. ಜೊತೆಗೆ ಎಲ್ಲ ಕಡೆ ಎಲ್ಲಿ ಹೋದ್ರು ಶೀರ್ಷಾಸನ ಮಾಡ್ತೀನಿ, ಹೆಡ್ ಸ್ಟ್ಯಾಂಡ್ ಅಂತಾರಲ್ಲ, ಶೀರ್ಷಾಸನ ಮಾಡ್ತೀನಿ. ಆಮೇಲೆ ನನ್ನ ಸ್ಪೆಷಾಲಿಟಿ ಹೆಲಿಕಾಪ್ಟರ್ ಇಂದ ಶೂಟ್ ಮಾಡೋದು. ಓಕೆ, ಸೊ ಇಲ್ಲಿ ನೋಡಿ ನಮ್ಮ ವಿಧಾನಸೌಧ ಮತ್ತೆ ಇದು ಏನೋ ಹೈಕೋರ್ಟ್, ಕಬ್ಬನ್ ಪಾರ್ಕ್ ಎಲ್ಲ ಕಾಣಿಸುತ್ತೆ ನನಗೆ. ಎಸ್ ಎಸ್, ಸೊ ಹೆಲಿಕಾಪ್ಟರ್ ನಿಂದ ಈಚೆ ಕೂತು ಶೂಟಿಂಗ್ ಮಾಡ್ತಾ ಇದ್ದೆ. ಬಟ್ ಈ ನಡುವೆ ಈ ಡ್ರೋನ್ ಗಳು ಜಾಸ್ತಿ ಆಯ್ತು, ಹೆಲಿಕಾಪ್ಟರ್ ಶೂಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಬಟ್ ಹೆಲಿಕಾಪ್ಟರ್ಸ್ ಯೂಸ್ ಮಾಡ್ತಾರೆ, ಬಟ್ ಆಸ್ ಎ ಪ್ರಾಪರ್ಟಿ ಯೂಸ್ ಮಾಡ್ತಾರೆ ಈಗ. ಹೀರೋ ಅಥವಾ ವಿಲನ್ ಇಳಿಯೋದು, ಹತ್ತೋದು, ಆ ತರ ವಿಷಯಗಳು ಶೂಟಿಂಗ್ ಮಾಡ್ತಾರೆ. ಸೊ ಅದಕ್ಕೂ ಸಾಕಷ್ಟು ಸಿನಿಮಾಗಳಿಗೆ ನಾನು ಇನ್ನು ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಕ್ರೇಜಿ ಮೈಂಡ್ಸು ಡಿ ಒ ಪಿ ಆಗಿ ಮತ್ತೆ ಎಡಿಟಿಂಗಿಗೆ ಎಂಟ್ರಿ ಕೊಟ್ಟಿದ್ದೀರಾ, ಇನ್ ಕೇಸ್ ಈ ಫೀಲ್ಡ್ಗೆ ನೀವು ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಕ್ರೇಜಿ ಮೈಂಡ್ ಎಲ್ಲಿ ವರ್ಕ್ ಆಗ್ತಿತ್ತು? ಗೊತ್ತಿಲ್ಲ, ಅದು ಯೋಚನೆ ಮಾಡೋಕೆ ಆಗಲ್ಲ ಆಗಲ್ಲ ಯಾಕೆಂತಂದ್ರೆ ನಾನು ನನ್ನ 8th class ಇಂದ ಹೈಸ್ಕೂಲ್ ಇಂದ ಸಿನಿಮಾಗೆ ಬರಬೇಕು, ಕ್ಯಾಮ್ರಾಮನ್ ಆಗ್ಬೇಕು ಅಂತ ಇದ್ದವನು. ಸೊ ಹಾಗಾಗಿ ಬೇರೆ ಆಲೋಚನೆ ಬರಲೇ ಇಲ್ಲ ನನಗೆ. ಸೊ ಏನಾಗ್ತಿದ್ದೆ ಏನು ಅಂತ ಊಹೇನು ಮಾಡಕ್ ಆಗಲ್ಲ ನನಗೆ. ಬಟ್ ನನ್ನ ಲೈಫ್ ಅಲ್ಲಿ ಒಂದು ಫೋನ್ ಕಾಲ್ ಚೇಂಜ್ ಆಯ್ತು ನನ್ನ ಲೈಫ್. ಸೊ ಎಷ್ಟೋ ಸರಿ ಅನ್ಕೋತೀರಾ, ಆ ಫೋನ್ ಕಾಲ್ ನಾನು ಅಟೆಂಡ್ ಮಾಡಿರ್ಲಿಲ್ಲ ಅಂತಂದ್ರೆ ಏನಾಗಿರೋದು ಅಂತ. ಒಂದು ಒಂದು ಸಿನಿಮಾ ಇದೆ, ಒಂದು ತಮಿಳಲ್ಲಿ ಒಂದು ಸಿನಿಮಾ, ಒಂದು ಒಬ್ಬ ಆ ಹೀರೋಗೆ ಒಂದು ಬಸ್ ಮಿಸ್ ಆಗುತ್ತೆ, ಆ ಬಸ್ ಮಿಸ್ ಆಗೋದ್ರಿಂದ ಅವನಿಗೆ ಇಂಟರ್ವ್ಯೂ ಮಿಸ್ ಆಗುತ್ತೆ, ಅಲ್ಲಿಂದ ಏನೋ ಏನಾಗುತ್ತೆ ಹಾಗೆ ರಿವೈಂಡ್ ಬರ್ತಾರೆ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ, ಬಸ್ ಸಿಕ್ಕಿದ್ರೆ ಏನಾಗಿರೋದು ಅಂತ. ಸೊ ಅದೇ ರೀತಿ ನನ್ಗೆ ಆ ಫೋನ್ ಕಾಲ್ ಬಂದಿರ್ಲಿಲ್ಲ ಅಂದ್ರೆ, ಫೋನ್ ಕಾಲ್ ಅಟೆಂಡ್ ಮಾಡಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಇವತ್ತಿಗೂ ಊಹೆ ಮಾಡ್ಕೊಂಡ್ರೆ ಯೋಚನೆ ಮಾಡಕ್ ಆಗಲ್ಲ. ಓಕೆ, ಸೊ ಒನ್ ಫೋನ್ ಕಾಲ್ ಚೇಂಜ್ ಮೈ ಎಂಟೈರ್ ಲೈಫ್. ಓಕೆ, ಬಟ್ ಹೈಸ್ಕೂಲ್ ನಿಂದಾನು ನಾನು ನಿಮ್ ಗೋಲ್ ಅದೇ ಆಕ್ಚುಲಿ, ಓಕೆ, ಸಿನಿಮಾನೇ ಮಾಡಬೇಕು, ಕ್ಯಾಮರಾಮನ್ ಆಗಬೇಕು. ಬಟ್ ಸಿನಿಮಾಗೆ ಬಂದ್ರೂ ಆಕ್ಸಿಡೆಂಟಲ್ ಎಡಿಟರ್ ಆದೆ, ಯುನೋ ಅನ್ಎಕ್ಸ್ಪೆಕ್ಟೆಡ್ಲಿ ಆಕ್ಟಿಂಗ್ ಚಾನ್ಸ್ ಸಿಕ್ತು, ಆಕ್ಟಿಂಗ್ ಮಾಡಿದೆ, ಪ್ರೊಡಕ್ಷನ್ ಡಿಸೈನಿಂಗ್ ಮಾಡಿದೆ ಸಿನಿಮಾಗಳಿಗೆ. ಸೊ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಮಜಾ ಇತ್ತು. ಓಕೆ, ಟರ್ನಿಂಗ್ ಪಾಯಿಂಟ್ ಯುವರ್ ಲೈಫ್ ಅನ್ನೋದಾದ್ರೆ ಯಾವುದು? ಟರ್ನಿಂಗ್ ಪಾಯಿಂಟ್ ಒಂದು ನಾನು ಹೇಳಿದಾಗೆ ಫೋನ್ ಕಾಲ್, ಅಲ್ಲಿಂದ ಒಂದು ಕಂಪನಿಗೆ ಸೇರ್ಕೊಂಡೆ, ಅಲ್ಲಿ ಆಡ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಸಾಕಷ್ಟು ವಿಷಯಗಳು, ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ವಿ. ಅಲ್ಲಿ ನಾನು ಕ್ಯಾಮ್ರಾ ಡಿಪ್ ಅಂದ್ರೆ ಕ್ಯಾಮ್ರಾ ಕಲಿಯಕ್ಕೆ ಅಂತ ಸೇರ್ಕೊಂಡೆ. ಒಂದು 3 ದಿನ ನಾನು ನಂಗೆ ಶೂಟಿಂಗ್ ಕಳ್ಸಿದ್ರು ಅಸಿಸ್ಟೆಂಟ್. ನಮ್ಮ ಸಿನಿಮಾ ಭಾಷೆಯಲ್ಲಿ ಏನು ಎಡಿಟಿಂಗ್ ರಿಪೋರ್ಟ್ ಅಂತಾರೆ, ನಾವು ಅದನ್ನ ಲಾಕ್ ಶೀಟ್ ಅಂತಿದ್ವಿ, ಅದನ್ನ ಬರ್ಕೊಳ್ಳೋದು. ಬಟ್ ಅದಾದ ನಂತರ 3 ದಿನ ಆದ ನಂತರ ನಮ್ಮ ಬಾಸ್ ಹಂಗಂತಂದ್ರು, ಅಂದ್ರೆ ಎದುರುಗಡೆ ಇರೋ ಒಂದು ರೂಮ್ ಅಲ್ಲಿ ಕೂತ್ಕೊಂಡ, ಅದು ಎಡಿಟ್ ರೂಮ್ ಆಗಿತ್ತು, ಹೋಗಿ ಕೂತ್ಕೊಂಡೆ.
ಹಾಗೆ ಎಡಿಟರ್ ಆಗ್ಬಿಟ್ಟೆ, ಆಕ್ಸಿಡೆಂಟಲ್ಲಿ ಎಡಿಟರ್ ಆಗ್ಬಿಟ್ಟೆ. ಸೊ ಒಂದು 8-9 months ಎಡಿಟಿಂಗ್ ಅಲ್ಲೇ ಇದ್ದೆ. ಅದಾದ ನಂತರ ಯಾವ್ದೋ ಒಂದು ಶೂಟ್ ಗೆ ಕಳ್ಸಿದ್ರು, ಶೂಟಿಂಗ್ ಮಾಡ್ಕೊಂಡು ಬಾ ಅಂತ. ಸೊ ಅಲ್ಲಿಂದ ಕ್ಯಾಮ್ರಾ ವರ್ಕ್ ಶುರು ಆಯ್ತು. ನಂತರ ಒಂದು ಇನ್ಸಿಡೆಂಟ್ ಇಂದ ನನ್ನ ಬಾಸ್ ಗೆ ಏನೋ ಕಾಲಿಗೆ ಏಟಾಗಿತ್ತು. ಸೊ ಅವ್ರು ಶೂಟ್ ಮಾಡ್ಬೇಕಾಗಿತ್ತು, ಅವತ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಸೊ ನೀನೇ ಮಾಡೋ ಅಂತಂದ್ರು. ಅವತ್ತು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಹೆಲಿಕಾಪ್ಟರ್ ಹತ್ತಿತ್ತು. ಸೊ ನನಗೆ ಅದಕ್ಕೆ ಮುಂಚೆ ಏರೋಪ್ಲೇನ್ ಅಲ್ಲಿ ಹೋಗಿರ್ಲಿಲ್ಲ, ಏರ್ಪೋರ್ಟ್ ಒಳಗಡೆನೆ ಹೋಗಿರ್ಲಿಲ್ಲ ನಾನು. ಸೊ ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಹತ್ತಿದ್ದು ಪೈಲಟ್ ಯು ವಾಂಟ್ ಮೀ ಟು ರಿಮೂವ್ ದ ಡೋರ್ಸ್ ಅಂತಂದ್ರು. ಯಾ ಅಂತ ನಾನು ತುಂಬಾ ಇನೋಸೆಂಟ್ ಆಗಿ, ನನಗೇನು ಅಂದ್ರೆ ಅದ್ರ ಏನೋ ಹೈಟ್ ಅವೆಲ್ಲ ಭಯ ಇರ್ಲಿಲ್ಲ ನನಗೆ. ಒಂದು ಇನ್ನೊಂದು ಓಕೆ ತೆಗಿರಿ ಅಂತ ನಾನು. ಸೊ ಡೋರ್ಸ್ ಎಲ್ಲ ರಿಮೂವ್ ಆಗ್ಬಿಟ್ಟಿದ್ರು, 4 doors ರಿಮೂವ್ ಆಗ್ಬಿಟ್ಟು ಅದ್ರಲ್ಲಿ ಈಚೆ ಕೂತ್ ಡೋಂಟ್ ವರಿ ಯುನೋ ವಿಲ್ ಸೆಕ್ಯೂರ್ ಯು ಅಂತೆಲ್ಲ ಹೇಳಿ ಬೆಲ್ಟ್ ಎಲ್ಲ ಕಟ್ಕೊಂಡು ಸೊ ಈಚೆ ಕುತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕುತ್ಕೊಂಡೆ. ಸೊ ದಟ್ ಚೇಂಜ್ ದ ಎಂಟೈರ್ ಯುನೋ ಅನದರ್ ಟುಕ್ ಅನದರ್ ಡಿವಿಯೇಷನ್ ಇನ್ ಮೈ ಕರಿಯರ್. ಸೊ ಬಹಳ ಚೆನ್ನಾಗಿ ಬಂದಿತ್ತು ಅದನ್ನ. ನಮ್ಮ ಬಾಸ್ ಬಂದು ನೋಡಿದ್ಮೇಲೆ ಸಾಧನೆ ಮಾಡಿದ್ಯಾ ಕಣ, ಹೆಂಗ್ ಮಾಡಿದೆ ಇದು ಅಂತಂದ್ರು. ಅದಾದ ನಂತರ ಯಾರೇ ಏನೋ ಏರಿಯಲ್ ಫೋಟೋಗ್ರಫಿ ಏರಿಯಲ್ ಶಾರ್ಟ್ಸ್ ಬೇಕು ಅಂತಂದ್ರೆ ಟೇಕ್ ದಿಸ್ ಫೆಲೋ ಅಂತಾನರು. ಸೊ ಅದ ಹಾಗೆ ಕಂಟಿನ್ಯೂ ಆಗಿ 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 ಒಂದು ಹೆಲಿಕಾಪ್ಟರ್ ಶೂಟ್ ಅಂತಂದ್ರೆ ಶ್ರೀ ಅಂತ ಒಂದು ಇದಾಯ್ತು ಇಂಡಸ್ಟ್ರಿನಲ್ಲಿ. ಬೀಟ್ ಕನ್ನಡ ಸಿನಿಮಾ ಆಗ್ಲಿ, ಕಾರ್ಪೊರೇಟ್ಸ್ ಆಗ್ಲಿ, ಆಡ್ಸ್ ಆಗ್ಲಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಾಗ್ಲಿ, ಸೊ ಸಾಕಷ್ಟು ಕೋಆರ್ಡಿನೇಟ್ ಮಾಡಿದೀನಿ, ಸಾಕಷ್ಟು ಶೂಟಿಂಗ್ ಮಾಡಿದೀನಿ. ಓಕೆ, ಕನ್ನಡದಲ್ಲಿ ಎಷ್ಟು ಮೂವೀಸ್ ನ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಡಿಒಪಿ ಆಗಿ ವರ್ಕ್ ಮಾಡಿದ್ದೀರಾ? ಎಡಿಟಿಂಗ್ ಒಂದು 50 ಸಿನಿಮಾ ಆದ್ಮೇಲೆ ಲೆಕ್ಕ ಬಿಟ್ಟೆ. ಜಸ್ಟ್ ನಂಬರ್, ಏನೋ ಖುಷಿ ಕೊಡೋಂತ ಸಿನಿಮಾಗಳು ಮಾಡ್ತೀನಿ ನಾನು, ಜಾಸ್ತಿ ಸಿನಿಮಾಗಳು ಒಪ್ಕೊಂಡು ಮಾಡೋದಿಲ್ಲ. ಸೊ ಹಾಗಾಗಿ ಬಟ್ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಅಲ್ಲಿ 5 ಸಿನಿಮಾ ಆಯ್ತು. ಲವ್ ಮಾಕ್ಟೇಲ್ 1-2, ಲವ್ ಯುವರ್ ಅಚ್ಚು, ಮಿಸ್ಟರ್ ಬ್ಯಾಚುಲರ್, ಕದ್ದ ಚಿತ್ರ. ಸೊ ಒಂದು 5 ಸಿನಿಮಾ, ಆ 5 ಸಿನಿಮಾದಲ್ಲಿ ಎಡಿಟಿಂಗು ನಾನೇ ಮಾಡಿದ್ದೀನಿ. ಸೊ ಒಂದು 12-15 ಸಿನಿಮಾ ಆಕ್ಟ್ ಮಾಡಿದ್ದೀನಿ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ. ಸರ್ಕಸ್ ಅನ್ನೋ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೆ. ಓಕೆ, ಉಪ್ಪಿ 2 ಸಿನಿಮಾದಲ್ಲಿ ಉಪ್ಪಿ ಸರ್ ಬ್ರದರ್ ಆಗಿ ವರ್ಕ್ ಮಾಡಿದ್ದೆ. ಕೃಷ್ಣ ಮ್ಯಾರೇಜ್ ಸ್ಟೋರಿ ಸಿನಿಮಾದಲ್ಲಿ ಅಜಯ್ ರಾವ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಬಾಬಾ ರಸಿಕಾ, ಸಾಕಷ್ಟು ಸಿನಿಮಾ, ಒಂದೊಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದೀನಿ. ಓಕೆ, ನಿಮಗೆ ಹೆಚ್ಚು ಖುಷಿ ಕೊಟ್ಟಂತಹ ಚಿತ್ರ ಯಾವ್ದು ಆಗಿದ್ರೆ? ಎಲ್ಲವೂ ಅಂದ್ರೆ ಅಲ್ಲ, ಆಕ್ಚುಲಿ ನನಗೆ ಗೊತ್ತು ಎಲ್ಲಾನು ಇಷ್ಟ ಅಂತ ಹೇಳ್ತೀರಾ, ಬಟ್ ಒಂದ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾ, ಶೇಡ್ ಆನ್ಸರ್. ಐ ನೋ, ಓಕೆ, ಮೈಲಿ ಅಂದ್ರೆ ಒಂದ್ತರ ಮೈಲಿಗಲ್ಲು ಅನ್ನೋ ತರ ಹೇಳೋದಾದ್ರೆ ನಂದಿ ನನ್ನ ಫಸ್ಟ್ ಎಂಟ್ರಿ ಆದ ಸಿನಿಮಾ. ಅಸೋಸಿಯೇಟ್ ಕ್ಯಾಮರಾಮನ್ ಆಗಿ ನಮ್ಮ ಶೇಖರ್ ಚಂದ್ರು ಅವ್ರ ಜೊತೆ ಅಸೋಸಿಯೇಟ್ ಕ್ಯಾಮರಾಮನ್ ಆಗಿ ಸ್ಟಾರ್ಟ್ ಮಾಡಿದೆ. ಅದರಲ್ಲೇ ಒಂದು ಸಣ್ಣ ಪಾತ್ರ ಇತ್ತು, ಒಂದು ಸಣ್ಣ ಪಾತ್ರದಲ್ಲಿ ಆಕ್ಟ್ ಮಾಡ್ತೀರಾ ಅಂತಂದ್ರು. ಆಕ್ಟ್ ಮಾಡಿದೆ. ಸೊ ಆಕ್ಸಿಡೆಂಟ್ಲಿ ಆಕ್ಟಿಂಗ್ ಅವಕಾಶ ಸಿಕ್ತು. ಅದರಲ್ಲಿ ಒಂದು ಏನೋ ಮೇನ್ ಟೈಟಲ್ಸ್ ಲೋಗೋ ಅನಿಮೇಷನ್ ಎಲ್ಲ ಮಾಡೋದಿತ್ತು, ಅದನ್ನು ಹ್ಯಾಂಡಲ್ ಮಾಡಿದೆ. ಅದಾದ ನಂತರ ಅದಕ್ಕೂ ಮುಂಚೆ ನನಗೆ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡುವಾಗ 4C ಮಲ್ಟಿಮೀಡಿಯಾ ಅಂತ, ಅಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಎವರ್ ಕನ್ನಡದಲ್ಲಿ ಫಸ್ಟ್ ಎವರ್. ಬಹಳ ಖುಷಿ ಕೊಟ್ಟಂತ ಚಿತ್ರ ಯಾವುದು ಹಾಗಿದ್ರೆ? ಸಿ, ನಾನು ಎಲ್ಲವೂ ಅಂತಂದ್ರೆ ಕ್ಲೀಷೇಡ್ ಆಗಿರುತ್ತೆ ಉತ್ತರ. ಸೊ ಒಂದು ಸ್ಟೆಪ್ಪಿಂಗ್ ಏನೋ ಸ್ಟೋನ್ ತರ ಅನ್ಕೊಂಡ್ರೆ, ಫಸ್ಟ್ ನಾನು ಕನ್ನಡ ಇಂಡಸ್ಟ್ರಿ ಅಂದ್ರೆ ಸಿನಿಮಾ ಒಳಗಡೆ ಬರಕ್ ಮುಂಚೆ ನಾನು ವರ್ಕ್ ಮಾಡ್ತಿದ್ದ ಕಂಪನಿ ಥ್ರೂ ಒಂದು ಟ್ರೇಲರ್ ಮಾಡಿದೆ. ಓಕೆ, ಟು ಬಿ ಆನೆಸ್ಟ್ ದಟ್ ಇಸ್ ಒನ್ ಆಫ್ ದ ಫಸ್ಟ್ ಟ್ರೇಲರ್ಸ್ ಇನ್ ಕನ್ನಡ ಇಂಡಸ್ಟ್ರಿ, ಓನ್ ನನ್ನಲ್ಲೇ. ಓಕೆ, ರವಿಚಂದ್ರನ್ ಅವ್ರ ಸಿನಿಮಾ. ಸೊ ಅದು ನನ್ನ ಬಾಸ್, ಹೇ ಒಂದು ಸಿನಿಮಾಗೆ ಟ್ರೇಲರ್ ಮಾಡ್ಬೇಕು ಅಂತಂದ್ರು. ಈ ಇಂಗ್ಲಿಷ್ ಸಿನಿಮಾಗಳಲ್ಲಿ ಬರತ್ತಲ್ಲ, ಆದ್ರೆ ಏನೋ ಥಿಯೇಟರಲ್ಲ ಅಥವಾ ಟಿವಿ ಎಲ್ಲ ಹಾಕೋ ತರ. ಸೊ ನಾನು ಇಡೀ ಸಿನಿಮಾ ನೋಡಬೇಕು ನಾನು ಅಂತೇಳಿ ಇಡೀ ಸಿನಿಮಾ ತೋರಿಸಿದ್ರು. ಇಡೀ ಸಿನಿಮಾ ನೋಡ್ಬಿಟ್ಟು ಒಂದು ಕತೆ ಫಾರ್ಮ್ ಮಾಡಿ, ಅಂದ್ರೆ ಟ್ರೈಲರ್ಗೆ ಹೇಗ್ ಬೇಕು ಅಂತ ಟ್ರೈಲರ್ ಮಾಡಿದ್ದೆ. ಅದು ಒಂದು ರೇಂಜ್ಗೆ ನ್ಯೂಸ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳು, ಒಂದು 1-2-3 ಸಿನಿಮಾಗಳು ಮಾಡಿದೆ ಆ ಟೈಮಲ್ಲಿ. ಏಕಾಂಗಿ, ಗೋದಂಡ ರಾಮ, ಆಮೇಲೆ ಶಿವರಾಜ್ ಕುಮಾರ್ ಅವರದು ಕೃಷ್ಣ ಲೀಲಾ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾ ಮಾಡಿದೆ. ಅದಾದ ನಂತರ
ಫಸ್ಟ್ ಟೈಮ್ ಸಿನಿಮಾ ಎಂಟ್ರಿ ಆಗಿದ್ದು ನಂದಿ ಸಿನಿಮಾ, ಸುದೀಪ್ ಅವ್ರದ್ದು, ನಮ್ಮ ಡಿ ರಾಜೇಂದ್ರ ಬಾಬು ಅವ್ರದ್ದು, ಅವ್ರ ಡೈರೆಕ್ಷನ್ ಸಿನಿಮಾ. ಅದರಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ಶೇಖರ್ ಚಂದ್ರ ಅವ್ರ ಜೊತೆ. ಒಂದು ಒಂದು ಲಕ್ ಬೈ ಚಾನ್ಸ್ ಅನ್ನೋ ತರ ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋಕ್ಕೂ ಸಿಕ್ತು ಅವಕಾಶ. ಸೊ ಒಂದು ಆಕ್ಟ್, ಒಂದು ಪಾತ್ರ ಆಕ್ಟ್ ಕೂಡ ಮಾಡಿದೆ. ನಂತರ ಅದೇ ಸಿನಿಮಾದ್ದು ಟೈಟಲ್ ಗ್ರಾಫಿಕ್ಸ್ ಮತ್ತೆ ಲೋಗೋ ಇವೆಲ್ಲ ಒಂದು ಮಾಡೋದಿತ್ತು ಸಿ ಜಿ. ಸೊ ಅದನ್ನು ಹ್ಯಾಂಡಲ್ ಮಾಡಿದೆ. ಸೊ ಹಾಗಾಗಿ ಯುನೋ ಓನಂದನಲ್ಲೇ ಮತ್ತೆ ನಂದಿ ನನ್ನ ಎಂಟ್ರಿ ಅಂದ್ರೆ ಅಫಿಷಿಯಲಿ ಡೆಬ್ಯೂ ಸಿನಿಮಾ, ಇವೆರಡು ಯುನೋ ಬಹಳ ಮನಸ್ಸಿಗೆ ಹತ್ತಿರ ಆಗುತ್ತೆ. ಹಾಗೆ ಯುನೋ ಆಸ್ ಎ ಪ್ರೊಡಕ್ಷನ್ ಡಿಸೈನರ್ ಗಾಳಿಪಟ ಅಂತ ಸಿನಿಮಾ ಮಾಡಿದೆ. ನಂತರ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಬ್ಯೂ ಮುಸನ್ಯ ಅವರದು ಮತ್ತೆ ಸುದೀಪ್ ಅವರದು. ಅದಾದ ನಂತರ ಮತ್ತೆ ಡೆಬ್ಯೂ ಆಸ್ ಎ ಸಿನಿಮಾಟೋಗ್ರಾಫರ್ ಲವ್ ಮಾಕ್ಟೇಲ್. ಸೊ ದೀಸ್ ಆರ್ ಲೈಕ್ ಕೈಂಡ್ ಆಫ್ ಮೈಲ್ ಸ್ಟೋನ್ಸ್. ಸೊ ಏನೋ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದೊಂದು ಒಂದೊಂದ್ರಿ ಅಡಾಪ್ಟ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ.